ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕರೆದಿರುವಂತಹ ಒಂದು ಹುದ್ದೆಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಸಮಗ್ರ ಶಿಕ್ಷಣ ಕರ್ನಾಟಕ ಇಲ್ಲಿ ಕರೆದಿರುವಂತಹ ಒಂದು ಹುದ್ದೆ ಬಂದ್ಬಿಟ್ಟು ಎಲಿಜಿಬಲ್ ಇದ್ದಕ್ಕಂಥ ಕ್ಯಾಂಡಿಡೇಟ್ಸ್ ಗಳಿಗೆ ಕಮ್ಯುನಿಕೇಶನ್ ಎಕ್ಸ್ಪರ್ಟ್ ಅನ್ನುವಂತ ಒಂದು ಹುದ್ದೆಯನ್ನ ತುಂಬಿಕೊತಾ ಇದ್ದಾರೆ. ಸ್ನೇಹಿತರೆ, ವೇತನ ಶ್ರೇಣಿ ಪ್ರತಿ ತಿಂಗಳು 50,000 ನೀಡಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನ ಕೊನೆಯ ದಿನಾಂಕ ಬಂದ್ಬಿಟ್ಟು 10 ಜುಲೈ 2020 ಸಂಜೆ 5:30 ನಿಮ್ಗೆ ಕಾಲಾವಕಾಶ ನೀಡಿದ್ದಾರೆ. ಸ್ನೇಹಿತರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿಯನ್ನ ಇಲ್ಲಿ ಕೇಳಿದ್ದಾರೆ. ಅದು ಕಮ್ಯುನಿಕೇಶನ್ ಅಲ್ಲಿ ಜರ್ನಲಿಸಂ ಅಥವಾ ಪಬ್ಲಿಕ್ ರಿಲೇಷನ್ಸ್ ಅಥವಾ ರಿಲೇಟೆಡ್ ಫೀಲ್ಡ್ ಅಲ್ಲಿ ಒಂದು ಬ್ಯಾಚುಲರ್ಸ್ ಡಿಗ್ರಿ ಅನ್ನ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಜೊತೆಗೆ 4-5 ವರ್ಷದ ಒಂದು ಸೇವಾ ಅನುಭವವನ್ನ ಕೇಳಿದ್ದಾರೆ. ಜೊತೆಗೆ ಗ್ರಾಫಿಕಲ್ ಡಿಸೈನಿಂಗ್ ಸಾಫ್ಟ್ವೇರ್ಸ್ ಮತ್ತೆ MS ಆಫೀಸ್ ಇವುಗಳನ್ನ ಅವರು ಮಾಡ್ಲಿಕ್ಕೆ ಬರ್ತಿರ್ಬೇಕು. ಜೊತೆಗೆ ಎಕ್ಸಲೆಂಟ್ ರೈಟಿಂಗ್, ವರ್ಬಲ್ ಕಮ್ಯುನಿಕೇಶನ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡರಲ್ಲೂ, ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಮತ್ತೆ ಮಾತನಾಡ್ಲಿಕ್ಕೆ ಅವ್ರದ್ದು ಗುಡ್ ಕಮ್ಯುನಿಕೇಶನ್ ಇರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಸ್ನೇಹಿತರೆ, ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ನೀಡಿದ್ದಾರೆ, ನೋಡ್ಕೊಬಹುದು ನಾವು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು, ಸೊ ಅಭ್ಯರ್ಥಿಗಳ ಒಂದು ಸಿವಿಯನ್ನ ನೋಡ್ಕೊಂಡ್ಬಿಟ್ಟು ಅವುಗಳ ಅದರ ಆಧಾರದ ಮೇಲೆ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳನ್ನ ಕ್ರಿಯೇಟಿವ್ ಕಂಟೆಂಟ್ ಬೇಸ್ಡ್ ಆನ್ ಸ್ಕ್ರೀನರೋ ಅಂದ್ರೆ, ಸೊ ನಿಮ್ದು ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ, ನಂತರ ಪರ್ಸನಲ್ ಇಂಟರ್ವ್ಯೂ ಅನ್ನ ಕೂಡ ಅವ್ರು ನಡೆಸಿಬಿಟ್ಟು ನಿಮ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ಸೊ ಆಸಕ್ತ ಅರ್ಹ ಅಭ್ಯರ್ಥಿಗಳು ಏನಿದ್ದಾರಲ್ಲ, ಅವರು 2 ರೀಸೆಂಟ್ ಆಗಿರುವಂತಹ ಫೋಟೋಗ್ರಾಫ್ ಜೊತೆಗೆ ಸೊ ಕವರ್ ಲೆಟರ್ ಅನ್ನ ನೀವು ಸೆಂಡ್ ಮಾಡ್ಬೇಕಾಗುತ್ತೆ. ಅದರ ಅಡ್ರೆಸ್ ಕೂಡ ನೀಡಿದ್ದಾರೆ, ಆಮೇಲೆ ಇಮೇಲ್ ಐಡಿ ಕೂಡ ಇಲ್ಲಿದೆ. SSASPOADMN@gmail.com ಕೂಡ ನೀವು ಮೇಲ್ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಇರಬಹುದು, ನಾವು ರಿಜಿಸ್ಟರ್ ಪೋಸ್ಟ್ ಮಾಡಬಹುದು ಅಥವಾ ಇಮೇಲ್ ಕೂಡ ನಾವು ಇಲ್ಲಿ ಮಾಡಬಹುದು ಅಂತ ಅವರು ತಿಳಿಸಿದ್ದಾರೆ. ಸೊ ಇಮೇಲ್ ಐಡಿ ಅವರನ್ನ ನೀಡಿದ್ದಾರೆ, ಯಾವ್ದಂದ್ರೆ SSASPOADMN@gmail.com. ಇದಕ್ಕೆ ಮೇಲ್ ಕೂಡ ಮಾಡಬಹುದು ಅಥವಾ ರಿಜಿಸ್ಟರ್ ಪೋಸ್ಟ್ ಕೂಡ ನೀವು ಮಾಡಬಹುದು ಸ್ನೇಹಿತರೆ. ದಿನಾಂಕ ಬಂದ್ಬಿಟ್ಟು 10 ಜುಲೈ 2020, ಇದು ಕೊನೆ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಭರಿಸಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ www.schooleducation.kr.nic.in ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕೂಡ ಇನ್ನ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ತೆರೆದಿರುವಂತಹ ಹುದ್ದೆಯ ಕುರಿತಾದ ಮಾಹಿತಿ.